ಸೈಡ್ ಪಾನಿಪುರಿಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ. ಗೋಲ್ಗಪ್ಪ ಚಾಲೆಂಜ್, ಗೋಲ್ಗಪ್ಪ ಚಾಲೆಂಜ್. ಬಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ, ಕೈಗೆ ಹಾಕಿ ಹಿಂಗೆ 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 ಕಲಿಸ್ತಾರೆ. ಲೋ ಫೈನ್ ಪೇಸ್ಟ್ ಆಗಿದೆ. ಸೊ ಅಷ್ಟು ಮಟ್ಟಿಗೆ ಹೋಗ್ಬಿಟ್ಟು ಒಂದ್ ಹತ್ರ ಗೋಲ್ಗಪ್ಪ ತಿಂದಿದ್ದೀವಿ, ಬೆಂದಿದೆ. ನೋಡಿದಾಗೆಲ್ಲ ಅನ್ಸುತ್ತೆ ನಾನು ಒಂದು ಗೋಲ್ಗಪ್ಪ ಅಂಗಡಿ ಓಪನ್ ಮಾಡಬೇಕು ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾನಿ ಹಾಕ್ಕೊಂಡು ಎಲ್ಲರಿಗೂ ಅವನು ಸ್ಯಾಟಿಸ್ಫೈ ಮಾಡ್ಬೇಕು. ಐ ಮೀನ್ ಎಲ್ಲ ನೆಲ ಗುದ್ದು ನೀರು ತೆಗಿತಿದ್ವಿ ನಮ್ಮ ಇದೊಳಗಡೆ. ಶ್ರವಣ್ ಇಲ್ಲಿ ನೋಡಿಲ್ಲಿ, ರೋಡ್ ಸೈಡ್ ಪಾನಿಪುರಿಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆ. ಅಯ್ಯ ನಿನ್ನ ಅಜ್ಜಿ, ನೀನು ಹಾಳಾಗೋದಲ್ಲದೆ ನನ್ನೂ ಹಾಳು ಮಾಡ್ತಿದ್ದೀಯಲ್ಲ ತಿನ್ಸಿ ತಿನ್ಸಿ. ಇದು ನಿಜನಾ? ಯಾವನಿಗೆ ಗೊತ್ತು, ಇನ್ಮೇಲಿಂದ ರೋಡ್ ಸೈಡ್ ಪಾನಿಪುರಿ ಕ್ಯಾನ್ಸಲ್. ನೀನು ಕ್ಯಾನ್ಸಲ್ ಅಂದಷ್ಟು ನನಗೆ ತಿನ್ನಬೇಕು ತಿನ್ನಬೇಕು ಅಂತ ಅನ್ಸುತ್ತೆ. ಒಂದು ಐಡಿಯಾ ಮಾಡು, ಮನೇಲೇ ಮಾಡ್ಬಿಡು. ಹ್ಞೂ ಕಣ, ಮನೇಲಿ ಮಾಡ್ಬಿಡ್ತೀನಿ. ಎಲ್ಲ ಐಟಮ್ಸ್ ಇದೆ, ನಿಂಗೆ ಮಾಡೋಕೆ ಬರುತ್ತೆ ತಾನೇ? ಮಾಡು ಈಗಲೇನಾ? ಹ್ಞೂ, ನೀನು ಹೆಲ್ಪ್ ಮಾಡಬೇಕು. ಮಾಡ್ತೀನಿ, ತಿನ್ನೋಕ್ಕೆ ಮಾಡ್ತೀನಿ ಕಣ. ಬಾಬು ಎಲ್ಲಿವರೆಗೂ ಬಂತು? ಈಗಾಗಲೇ ಕಡಲೆಕಾಳು ನೆನೆಸ್ಕೊಂಡ್ವಲ್ಲ, ಅದು ಮತ್ತೆ ಆಲೂಗಡ್ಡೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಹೆಚ್ಕೊಂಡ್ಬಿಡೋಣ, ಅದ್ರ ಮಸಾಲೆ ರೆಡಿ ಆಗ್ಬಿಡುತ್ತೆ. ನಾನೊಂದು ಅಬ್ಸರ್ವ್ ಮಾಡೋದು ಏನಪ್ಪ ಅಂದರೆ, ಈ ಹೆಣ್ಮಕ್ಳು ಈ ಗೋಲ್ಗಪ್ಪ ಮಾಡೋನು ಎಷ್ಟು ಗಲೀಜಾಗಿರ್ತಾನೋ ಅಷ್ಟು ಒಂದು ಗೋಲ್ಗಪ್ಪ ಟೇಸ್ಟಾಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದು ಏನೊಂದು ರಹಸ್ಯ ಅಂತ ಗೊತ್ತಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡಿರೋದು ಹಂಗೆ. ಆ್ಯಕ್ಚುಲಿ ನಾವು ಹುಳಿಮಾವು ಬಂದ್ಬಿಟ್ಟು 1.5 ವರ್ಷ ಆಯಿತು, ಆಯಿತಾ? ಇಲ್ಲೊಬ್ಬ ಗೋಲ್ಗಪ್ಪ ಮಾಡೋರಿದ್ದಾನೆ, ತುಂಬ ನೀಟಾಗಿ ಮಾಡ್ತಾನೆ ಪಾಪ. ಆ್ಯಕ್ಚುಲಿ ತುಂಬ ನೀಟಾಗಿ ಮಾಡ್ತಾನೆ. ನಾವು ಎಷ್ಟು ಮಟ್ಟಿಗೆ ಹೋಗೋ ಅಲ್ಲಿ ಗೋಲ್ಗಪ್ಪ ತಿಂದಿದ್ದೀವಿ ಅಂದರೆ, ಅವನಿಗೆ ಇನ್ನೊಂದು ಅಂಗಡಿ ಓಪನ್ ಮಾಡಿ ಕಾರು ಎಲ್ಲ ತೊಗೊಂಬಿಟ್ಟಿದ್ದಾನೆ. ಅಷ್ಟು ಮಟ್ಟಿಗೆ ಹೋಗ್ಬಿಟ್ಟು ಅವನ ಹತ್ರ ಗೋಲ್ಗಪ್ಪ ತಿಂದಿದ್ದೀವಿ. ಕುಕ್ಕರ್ ಬಿಸಿಲ್ ಆಯಿತು ಅನ್ಸುತ್ತೆ ನೋಡೆ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕೋಣ, ಇದು ಪಾನಿಗೆ ಬೇಕಾಗತ್ತೆ. ನೆಕ್ಸ್ಟು ಪಾನಿಗೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊತೀನಿ, ಆಮೇಲೆ ಪುದೀನ. ನಾನು ಈಕ್ವಲ್ ಆಗಿ ತೊಗೋತೀನಿ ಎರಡೂ. ಆಮೇಲೆ ಒಂಚೂರು ಶುಂಠಿ, ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು. ಇದನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಉಪ್ಪೆಲ್ಲ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಸುಜು, ನಿಂಗೆ ಯಾವತ್ತಾದರೂ ಗೋಲ್ಗಪ್ಪ ಅಂಗಡಿ ಓಪನ್ ಮಾಡಬೇಕು ಅಂತ ಅನಿಸಿದ್ಯಾ? ಅಯ್ಯೋ ತುಂಬ ಸತಿ ಆಗಿದೆ ನನಗೆ. ನಾನು ಯಾವಾಗಲೂ ಹಂಗೆ ಟೀ ಅಂಗಡಿ ಓಪನ್ ಮಾಡಬೇಕು, ಗೋಲ್ಗಪ್ಪ ಅಂಗಡಿ ಓಪನ್ ಮಾಡಬೇಕು, ಈ ಥರನೇ ಆಸೆ ನಾನು. ಆ ಗೋಲ್ಗಪ್ಪ ಮಾರೋನ ಹತ್ರ ಹೋಗ್ತೀನಿ ಅಲ್ವಾ, ಅವ್ನು ನೋಡಿದಾಗೆಲ್ಲ ಅನ್ಸುತ್ತೆ ನಾನು ಒಂದು ಗೋಲ್ಗಪ್ಪ ಅಂಗಡಿ ಓಪನ್ ಮಾಡಬೇಕು ಅಂತ. ಏನು ನನ್ನ ಮಗ, ಸುತ್ತಮುತ್ತ ಫುಲ್ಲು ಹುಡುಗಿಯರು, ಹುಡುಗಿಯರಿಂದ ಹಿಡಿದು ಆಂಟಿ ಅಂದರು ಸುತ್ತ ಹೊಡೆದಿರ್ತಾರೆ. ಎಲ್ಲರಿಗೂ ಅವನು ಸ್ಯಾಟಿಸ್ಫೈ ಮಾಡಬೇಕು, ಐ ಮೀನ್ ಗೋಲ್ಗಪ್ಪದಲ್ಲಿ. ಅದು ನೋಡಿದಾಗೆಲ್ಲ ನನಗೂ ಅನಿಸ್ತಿರುತ್ತೆ, ಛಾ ನಾನು ಗೋಲ್ಗಪ್ಪ ಮರೋಣ ಆಗಬೇಕು ಅಂತ. ನಾವು ಅಂದ್ಕೊಂಡ್ರೆ ಶಾ ಪ್ರೊಫೆಷನು ಸುಲಭ ಅಲ್ಲ. ಸೊ ನಾವು ಅಂದ್ಕೊತೀವಿ ಅವನ ಜೀವನ ಚೆನ್ನಾಗಿದೆ, ಇವನ ಜೀವನ ಚೆನ್ನಾಗಿದೆ ಅಂತ. ಬಟ್ ಅದೇನು ಅಂತಾರಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಒಂದು ಕಷ್ಟಗಳಿರುತ್ತೆ. ಇವಾಗ ರೆಡಿ ಆಗಿದೆಯಾ? ಈ ಥರ ಆಗಿದೆ. ನೆಕ್ಸ್ಟು ಇದು ಗ್ರೈಂಡ್ ಮಾಡಿರೋದು ಇದೆಯಲ್ಲ, ಎಷ್ಟು ಬೇಕೋ ಅಷ್ಟು. ಏನು ಸೋಸ್ಕೊಳ್ಳಲ್ಲ? ನಾನೇನು ಸೋಸ್ಕೊಳ್ಳಲ್ಲ, ಯೂಶ್ವಲಿ ಕೆಲವ್ರು ಸೋಸ್ಕೋತಾರೆ, ನಾನೇನು ಸೋಸ್ಕೊಳ್ಳಲ್ಲ. ಇದನ್ನು ಫುಲ್ಲು ಫೈನ್ ಪೇಸ್ಟ್ ಆಗಿದೆ. ಸೊ ನೀರು ಅಷ್ಟೇ. ಇದು ಹುಳಿ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಅದನ್ನೊಂಚೂರು ಹಾಕ್ಕೊಳ್ಳೋಣ. ಚೂರು ಅಚ್ಚಕರದ ಪುಡಿ, ಕೊರಿಯಾಂಡರ್ ಪೌಡರು, ಆಮ್ಚೂರ್ ಪೌಡ್ರು, ಇದೊಂದು ಚೂರು ಆಮ್ಚೂರು, ಅದು ಮ್ಯಾಂಗೋ ಪೌಡ್ರು, ಚೂರು ಹುಳಿ 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 ಬರುತ್ತೆ. ಸ್ಪೂನಲ್ಲೆಲ್ಲ ಹಾಕೋ ಅಭ್ಯಾಸ ಇಲ್ವಾ? ಕವರಲ್ಲಿ ಇದೆಯಲ್ಲ. ಸೊ ಇದು ಬ್ಲ್ಯಾಕ್ ಸಾಲ್ಟು, ಆ್ಯಕ್ಚುಲಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾರ್ಮಲ್ ಸಾಲ್ಟ್ಗಿಂತ. ಅದಕ್ಕೆ ಇದು ಒಂಚೂರು ಅದನ್ನೂ ಒಂಚೂರು ಹಾಕ್ಕೋಬೋದು, ನಾನು ಸದ್ಯಕ್ಕೆ ಇದೊಂದೇ ಹಾಕ್ಕೊಂಡಿರ್ತೀನಿ. ಇದು ಬಂದು ಚಾಟ್ ಮಸಾಲ, ಒಂಚೂರು ಜೀರಿಗೆ ಪೌಡ್ರ. ಹಾಂ ರೆಡಿ ಆಯಿತು. ಇಷ್ಟೆಲ್ಲ ಹಾಕಿದ ಮೇಲೂ ನಾನು ಪಾನಿಪುರಿ ಮಸಾಲೆ ಹಾಕೋದು ಬಿಡಲ್ಲ, ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಯಾವ ಬ್ರ್ಯಾಂಡ್ ಬಂದಿದೆಯಾ? ಎವರೆಸ್ಟ್. ಎವರೆಸ್ಟ್ ಪಾನಿಪುರಿ ಮಸಾಲ ಸ್ಪಾನ್ಸರಿಂಗ್ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಶ್ರವಣ್, ನೀನು ಎಷ್ಟು ಪ್ಲೇಟ್ ಪಾನಿಪುರಿ ತಿಂತೀಯಾ? ನಾನು ಯೌವನದಲ್ಲಿ ತುಂಬಾ ತಿಂತಿದ್ದೆ, ಒಂದು 5-6 ತಿಂತಿದ್ದೆ.
ಈಗ ವಯಸ್ಸಾದ್ಮೇಲೆ ಒಂದು ಮೂರು ತಿನ್ಬೋದು ಅಷ್ಟೇ. ಏ ನಾವು ಎಲ್ಲ ನೆಲ ಗುದ್ ನೀರು ತೆಗಿತಿದ್ವಿ ನಮ್ಮ ಇದೊಳಗಡೆ, ಇವಾಗ ಏನು ಮಾಡ್ತೀಯ? ಈಗ ಬೆಂದಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೇಕು. ಫಸ್ಟ್ ಸಿಪ್ಪೆ ತೆಕ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೂರು ಬಿಸಿ ಇದೆ ಆಲೂಗಡ್ಡೆ, ಚೆನ್ನಾಗಿ ಬೆಂದಿದೆ, ಅದಕ್ಕೆ ಬೇಗ ಹಿಂಗೆ ಸಾಫ್ಟ್ ಆಗ್ತಿದೆ. ಹೊರಗಡೆ ಗೋಲ್ಗಪ್ಪ ಮಾಡ್ತಾರಲ್ಲ, ಅವ್ರದಲ್ಲಿ ಯಾಕೆ ಟೇಸ್ಟಿಯಾಗಿರತ್ತೇಳು? ಯಾಕೆ ಕೈಯಲ್ಲಿ ಕಲಿಸ್ತಾರ? ಅವರು ಕೈಗೆ ಹಾಕಿ ಹಿಂಗೆ 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 ಕಲಿಸ್ತಾರೆ, ಅವಾಗೆಲ್ಲ ಇದರಿಂದ ಸ್ವಲ್ಪ ಹೋಗಿ ಟೇಸ್ಟ್ ಟೇಸ್ಟಿಯಾಗುತ್ತೆ. ಕಡಲೆಕಾಳು ತೊಗೊಂಡು ಒಂಚೂರು ಹಾಕ್ಕೊಂಬಿಡೋಣ. ಈರುಳ್ಳಿ ನಾನು ಸ್ವಲ್ಪ ಯಾವಾಗಲೂ ಜಾಸ್ತಿ ಹಾಕೋತೀನಿ, ನನಗೆ ಇಷ್ಟ. ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಇಷ್ಟು, ಒಂದು ಹಾಫ್ ಟೀಸ್ಪೂನ್ ಅಷ್ಟು ಇದು ಗರಂ ಮಸಾಲ, ಉಪ್ಪು ಇದನ್ನು ಸ್ವಲ್ಪ ಹಾಕ್ಕೊಂಡಿರ್ತೀನಿ, ವೈಟ್ ಸಾಲ್ಟು, ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಜಾಸ್ತಿನೇ ಇದನ್ನು ಹಾಕೋತೀನಿ ನಾನು. ಇದು ಚಾಟ್ ಮಸಾಲ, ಇದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ, ಒಂದು ಎರಡು ಸ್ಪೂನ್ ಅಷ್ಟು. ಆಮ್ಚೂರ್ ಪೌಡರ್ ಇನ್ನೊಂದು ಅರ್ಧ ಟೀಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಇದನ್ನು ಈಗ ಎಲ್ಲ ಹಿಂಗೆ 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 ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾನಿ ಹಾಕ್ಕೊಂಡು ತಿಂತಾ ಇದ್ರೆ ನಾರ್ಮಲ್ ಕೈಯಲ್ಲೇ ಕಳಿಸ್ತೀಯಾ, ಅದೇ ವೀಲಾಗಿ ಮಾಡ್ತಿದ್ದೀವಿ ಅಂತ ಸ್ವಲ್ಪ ನಾಟಕ ಮಾಡ್ತಿದ್ಯಾ ಅಷ್ಟೇ ಫ್ರೆಂಡ್ಸ್, ಎಲ್ಲ ಇಷ್ಟೇ. ಡ್ರೈ ಪುರಿನಾ? ಓಕೆ, ಈಗ ಪಾನಿಪುರಿ ರೆಡಿ ಆಗಿದೆ. ಈಗ ಏನು ನೆಕ್ಸ್ಟ್? ನೆಕ್ಸ್ಟ್ ಏನಂದ್ರೆ ಒನ್ ಟ್ವಿಸ್ಟ್ ಇದೆ. ಏನು? ನಾನು ಇಬ್ಬರು ಪ್ಲೇಟಲ್ಲೂ 10 ಪೂರಿ ಇಟ್ಟಿದ್ದೀನಿ. ಓಕೆ. ಈಗ ಯಾರು ಫಸ್ಟ್ ತಿಂತಾರೆ ಅಂತ ಚಾಲೆಂಜ್ ಮಾಡೋದು. ಓಕೆ, ಗೋಲ್ಗಪ್ಪ ಚಾಲೆಂಜ್. ಗೋಲ್ಗಪ್ಪ ಚಾಲೆಂಜ್, ಬಟ್ ಮೋಸ ಮಾಡೋಂಗಿಲ್ಲ, ಎವ್ರಿ ಟೈಮ್ ಇದನ್ನು ತುಂಬ್ಕೋಬೇಕು, ಪಾನಿ ತೊಗೊಳ್ಬೇಕು, ತಿನ್ನಬೇಕು, ನೀನು ಹಾಗೆ ಮೋಸ ಎಲ್ಲ ಮಾಡೋಂಗಿಲ್ಲ. ಓಕೆ, ಲೆಟ್ಸ್ ಡೂ ಇಟ್, ಸ್ಟಾರ್ಟ್ ಮಾಡೋಣ. ಸೊ ಕೌಂಟ್ ಮಾಡ್ಕೊಂಬಿಡು, ಆಮೇಲೆ ನಾನು ಮೋಸ ಮಾಡಿದೆ ಅಂತ ಹೇಳಿಲ್ಲ. ಸೊ ನೀನೇನು ಮಾಡಬೇಕು, ಎವ್ರಿ ಟೈಮ್ ನೀನು ಬೇಕಾದ್ರೆ ಇಟ್ಕೋ, ಎವ್ರಿ ಟೈಮ್ ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ನೀನು ಹೆಂಗೆ ಬೇಕೋ ಹಂಗೆ ತಿನ್ನು, ಬಟ್ ಯಾರು ಫಸ್ಟ್ ತಿಂತಾರೋ ಅವ್ರು ತಿನ್ನು. ಚಾಲೆಂಜ್ ಆಕ್ಸೆಪ್ಟೆಡ್. ತೀರಾ ಸಾಬೂನ್ ಸ್ಲೋ ಹೇ ಕ್ಯಾ? ಓಕೆ ಓಕೆ. ಮೋಸ ಮಾಡಂಗಿಲ್ಲ, ತುಂಬ್ಕೋಬೇಕು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕ ಹಿಂಗ್ ನೋಡ್ತೀಯ? ಟೊಮೆಟ್ ಇದೆ ನಿಂದೊಳಗ? ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋಸ್ ನಾವು ಮಾಡ್ತಾನೆ ಇರ್ತೀವಿ.